ರಾಜ್ಯ ಬಿಜೆಪಿ ಪಕ್ಷ ತಂಡಗಳನ್ನ ರಚನೆ ಮಾಡಿಕೊಂಡು ಬರ ಅಧ್ಯಯನಕ್ಕೆ ಅಂತ ಹೇಳಿ ಒಂದೊಂದು ಭಾಗಗಳಿಗೆ ತೆರಳ್ತಾ ಇದೆ. ನಿನ್ನೆಯಷ್ಟೇ ಗುಬ್ಬಿ ಭಾಗಕ್ಕೆ ಕೂಡ ಒಂದು ತಂಡ ತೆರಳಿತ್ತು. ಆದ್ರೆ ಇವರ ಈ ಒಂದು ತಂಡ ತೆರಳಿದಂತಹ ವೇಳೆಯಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥವರ ನಡೆ ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು, ಸಾಕಷ್ಟು ಅನುಮಾನಗಳನ್ನ ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಆ ಸಚಿವರು ಯಾರು, ಯಾಕೆ ಅವರ ಈ ಒಂದು ನಡೆ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ ಅನ್ನೋರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಜ್ಯ ಬಿಜೆಪಿ ಪಕ್ಷ ತಂಡಗಳನ್ನ ರಚನೆ ಮಾಡಿಕೊಂಡು ಬರ ಅಧ್ಯಯನಕ್ಕೆ ಅಂತ ಹೇಳಿ ಒಂದೊಂದು ಭಾಗಗಳಿಗೆ ತೆರಳ್ತಾ ಇದೆ. ನಿನ್ನೆಯಷ್ಟೇ ಬಿಎಸ್ ಯಡಿಯೂರಪ್ಪ ನೇತೃತ್ವದ ತಂಡ ಗುಬ್ಬಿ ಭಾಗಕ್ಕೆ ಕೂಡ ಭೇಟಿಯನ್ನ ನೀಡಿತ್ತು. ಅಲ್ಲಿ ಬರ ಅಧ್ಯಯನದ ಕುರಿತು ಪರಿಶೀಲನೆಯನ್ನ ಕೂಡ ನಡೆಸಿತು. ಎಷ್ಟರ ಮಟ್ಟಿಗೆ ಬರ ಅಧ್ಯಯನ ಆ ಒಂದು ಭಾಗದಲ್ಲಿದೆ, ಸೊ ಈ ರೀತಿಯಾದಂತಹ ಎಲ್ಲಾ ವಿಚಾರಗಳನ್ನ ಚರ್ಚಿಸಬೇಕಾದ್ರೆ ಅಥವಾ ವೀಕ್ಷಣೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಆ ಒಂದು ವೇಳೆಯಲ್ಲಿ ಕೂಡ ಹಾಜರಿರ್ತಕ್ಕಂಥದ್ದು. ಆದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರು ಈ ಒಂದು ವೇಳೆಯಲ್ಲಿ ಆ ಭಾಗಕ್ಕೆ ಕೂಡ ಬಂದಿರಲಿಲ್ಲ. ತುಮಕೂರು ಗುಬ್ಬಿ ಶಿರಾ ತಾಲೂಕುಗಳಲ್ಲಿ ಬರ ಅಧ್ಯಯನ ನಡೀತಾ ಇದೆ. ಈ ಮಧ್ಯೆ ಅನುಮಾನ ಮೂಡಿಸಿದೆ ಜೆ ಸಿ ಮಾಧುಸ್ವಾಮಿ ಅವರ ನಡೆ. ರಾಜಕೀಯ ಚಟುವಟಿಕೆಗಳಿಂದ ದೂರವಿರ್ತಕ್ಕಂಥ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ವಿಧಾನಸಭೆ ಚುನಾವಣೆಯ ಸೋಲಿನ ನಂತರ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬರ ಅಧ್ಯಯನಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಜಿಲ್ಲೆಗೆ ಭೇಟಿಯನ್ನ ನೀಡಿದ್ದಾರೆ. ಈ ಒಂದು ವೇಳೆಯಲ್ಲಿ ಕೂಡ ಅವರು ಆ ಒಂದು ವೇಳೆಯಲ್ಲಿ ಹಾಜರಿರಲಿಲ್ಲ. ಯಡಿಯೂರಪ್ಪ ಭೇಟಿ ವೇಳೆ ಗೈರಾದಂತಹ ಜೆ ಸಿ ಮಾಧುಸ್ವಾಮಿ ಅವರ ಈ ನಡೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ, ಹಾಗೆ ಅನುಮಾನಕ್ಕೆ ಕೂಡ ಕಾರಣವಾಗ್ತಾ ಇದೆ. ಲೋಕಸಭೆ ಟಿಕೆಟ್ಗಾಗಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಂತಹ ಜೆ ಸಿ ಮಾಧುಸ್ವಾಮಿ ಅವರು ಆ ಒಂದು ವೇಳೆಯಲ್ಲಿ ಭೇಟಿ ವೇಳೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು, ಏನೇನೆಲ್ಲ ಮಾತನಾಡಲಾಯ್ತು, ಸೊ ಇದ್ಯಾವುದು ಕೂಡ ಗೊತ್ತಿಲ್ಲ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಚರ್ಚೆಯಲ್ಲಿ ಯಾವ ವಿಚಾರ ನಡೀತು ಅನ್ನೋದನ್ನ ಮುಂದಿಟ್ಕೊಂಡು ಸೊ ಬಿ ಎಸ್ ವೈ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಗೈರಾಗಿದ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ವದಂತಿಯ ನಡುವೆ ಮಾಧುಸ್ವಾಮಿ ಪಕ್ಷದ ಚಟುವಟಿಕೆಗಳಿಂದ ಕೂಡ ತುಂಬಾ ದೂರ ಉಳಿದಿರ್ತಕ್ಕಂಥದ್ದು. ಬಿಜೆಪಿ ಮುಖಂಡರೊಂದಿಗೆ ಬಿ ಎಸ್ ವೈ ಬರ ಅಧ್ಯಯನಕ್ಕೆ ಅಂತ ಹೇಳಿ ತಂಡಗಳನ್ನ ರಚನೆ ಮಾಡಿಕೊಂಡು ಒಂದೊಂದು ಭಾಗಗಳಿಗೆ, ಒಂದೊಂದು ಕ್ಷೇತ್ರಗಳಿಗೆ ಕೂಡ ಭೇಟಿಯನ್ನ ನೀಡ್ತಾ ಇದೆ. ತುಮಕೂರು ಗುಬ್ಬಿ ತಾಲೂಕು ಶಿರಾ ಹಾಗೆ ಶಿರಾ ತಾಲೂಕುಗಳಲ್ಲಿ ಬರ ಅಧ್ಯಯನಕ್ಕೆ ಅಂತ ಹೇಳಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಚಿವ ಮಾಧುಸ್ವಾಮಿ ಅವರು ಈ ಒಂದು ವೇಳೆಯಲ್ಲಿ ಇರಲಿಲ್ಲ ಅನ್ನೋ ಒಂದು ವಿಷಯ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದ್ರ ಜೊತೆಗೆ ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ವಿಧಾನಸಭೆ ಚುನಾವಣೆ ಬಳಿಕ ಸೋಲನ್ನ ಅನುಭವಿಸಿದಂತಹ ಜೆ ಸಿ ಮಾಧುಸ್ವಾಮಿ ರಾಜಕೀಯ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ದುಕೊಂಡ್ರ ಅಥವಾ ಮುಂಬರ್ತಕ್ಕಂಥ 2024 ಲೋಕಸಭಾ ಚುನಾವಣೆಗಾಗಿ ಟಿಕೆಟ್ನ ಪಡೆಯೋದಕ್ಕೆ ಅಂತ ಹೇಳಿ ಬಿ ಎಸ್ ವೈ ಅವರನ್ನ ಭೇಟಿಯಾಗಿದ್ರು, ಆ ಒಂದು ವಿಚಾರ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಲೋಕಸಭೆ ಟಿಕೆಟ್ಗಾಗಿ ಬಿ ಎಸ್ ವೈ ಅನ್ನ ಭೇಟಿಯಾಗಿದ್ದಂತಹ ಜೆ ಸಿ ಮಾಧುಸ್ವಾಮಿ ಒಂದು ರೀತಿಯಾದಂತಹ ಯಾವ ರೀತಿಯಾದಂತಹ ಚರ್ಚೆಗಳನ್ನ ಆ ಒಂದು ವೇಳೆಯಲ್ಲಿ ಆ ಒಂದು ಕ್ಷಣದಲ್ಲಿ ಮಾಡಲಾಯ್ತು, ಇದೆಲ್ಲದನ್ನ ಕೂಡ ಮುಂದಿಟ್ಕೊಂಡು ಬರ ಅಧ್ಯಯನಕ್ಕೆ ಅಂತ ಹೇಳಿ ಬಂದಿರತಕ್ಕಂಥ ತಂಡದವರೊಂದಿಗೆ ಹಾಜರಾಗ್ಲಿಲ್ವಾ? ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾಯ್ತು, ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಆದ್ರೂ ಟಿಕೆಟ್ಗೋಸ್ಕರ
ಟಿಕೆಟ್ ಅನ್ನ ಪಡೆದುಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಿ ಎಸ್ ವೈ ಅವ್ರನ್ನ ಭೇಟಿಯಾಗಿದ್ರು ಜೆ ಸಿ ಮಾಧುಸ್ವಾಮಿ ಅವರು. ಇವರ ಈ ಎಲ್ಲಾ ನಡೆ ಕೂಡ ಒಂದ್ ರೀತಿಯಾದಂತಹ ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದ್ಬಿಟ್ರ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ, ಅಥವಾ ಬಿ ಎಸ್ ವೈ ಜೊತೆ ನಡೆಸಿದಂತಹ ಲೋಕಸಭಾ ಚುನಾವಣೆ ಬಗ್ಗೆ ಏನೇನ್ ಚರ್ಚೆಯನ್ನು ನಡೆಸಲಾಯಿತು, ಈ ಒಂದು ಕಾರಣಗಳಿಂದ ಇಬ್ಬರಲ್ಲಿ ಏನಾದರೂ ಮನಸ್ತಾಪ ಉಂಟಾಯ್ತಾ, ವೈಮನಸ್ಸು ಉಂಟಾಯ್ತಾ, ಯಾಕೆ ಬಿ ಎಸ್ ವೈ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಚಿವ ಮಾಧುಸ್ವಾಮಿ ಅವರು ಯಾಕೆ ಹಾಜರಿರಲಿಲ್ಲ, ಇಷ್ಟೆಲ್ಲಾ ಕಾರಣಗಳು ಕೂಡ ಇದೀಗ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು.